ನೀವು ಇಷ್ಟು ವರ್ಷಗಳು ಬೇರೆ ಭಾಷೆಯಲ್ಲಿ ಆಫರ್ಸ್ಗಳು ಬಂದರೂ ನೀವು ಮಾಡಿರಲಿಲ್ಲ, ಈ ಎರಡು ದೊಡ್ಡ ಸಿನಿಮಾಗಳಲ್ಲಿ ನೀವು ಮಾಡ್ತಾ ಇರ, ಅಂದರೆ ಅದು ಎರಡು ಸಿನಿಮಾಗಳ ಪಾತ್ರಗಳ ಬಗ್ಗೆ. ಅದು ಒಂದು ಕ್ಯಾಮಿಯೋ ಇವ್ರದ್ದು, ರಜನಿಕಾಂತ್ ಪಿಕ್ಚರ್ ಇಟ್ಸ್ ಅ ಕ್ಯಾಮಿಯೋ ಇಟ್ಸ್ ಅ ಗೆಸ್ಟ್. ಕ್ಯಾಪ್ಟನ್ ಮಿಲ್ಲರ್ಲಿ ಇಟ್ಸ್ ಅ ಪ್ರಾಮಿನೆಂಟ್ ರೋಲ್. ವಿಮಾನಿಗಳು ಡಿಸಪಾಯಿಂಟ್ ಮಾಡಲ್ವಾ ಅವೆರಡು ಪಾತ್ರಗಳು? ಐ ಡೋಂಟ್ ಥಿಂಕ್ ಇಟ್ ವಿಲ್ ನೆವರ್. ಶಿವಣ್ಣ ಅಂದರೆ ಅದಕ್ಕೊಂದು ಚಾಪ್ ಇರುತ್ತೆ ಇರುತ್ತೆ ಅಂದರೆ ಅವ್ರ ಡೈರೆಕ್ಟರ್ಸು ಅಷ್ಟೇ. ನೆಲ್ಸನ್ ಆಗಲಿ ಇಸ್ ಎ ವೆರಿ ಕ್ಲೆವರ್ ಡೈರೆಕ್ಟರ್, ಅವ್ರನ್ನ ಮಾತೇ ಸರ್ ಭಾಳ ಅವರು ಮಾಡಬೇಕಾದ್ರೆ ನನಗೆ ಅವರು ನಮಗೆ ಬೇರೆ ಥರ ಅನಿಸ್ತು ಸರ್. ನೀವು ಬಂದರೆ ಅದಕ್ಕೆ ಬೇರೆ ಒಂದು ಕಾರ್ ಸಿ, ಯಾವಾಗಲೂ ಡೈರೆಕ್ಟರ್ ನಂಬಿಕೆ ಇರಬೇಕು, ಟ್ರಸ್ಟ್ ಇರಬೇಕು. ಜನ ಆ ಕಥೆನ ಕ್ಯಾಪ್ಟನ್ ಮಿಲ್ಲರ್ ಕಥೆಯಾಗಿ ನೋಡಬೇಕು, ಶಿವಣ್ಣ ಸಿನಿಮಾ ಥರ ನೋಡಬೇಕು. ಶಿವಣ್ಣ ಅದ್ರಲ್ಲಿ ಮಾಡಿರೋ ಪಾತ್ರ ಏನು ಅನ್ನೋದ್ಮೇಲೆ ದಟ್ಸ್ ವಾಟ್ ಐ ಐ ಐ ಐ ಐ ರಿಕ್ವೆಸ್ಟ್. ಇದರಲ್ಲಿ ಅಫ್ಕೋರ್ಸ್ ಇಟ್ಸ್ ಅ ಗೆಸ್ಟ್ ಅಪಿಯರೆನ್ಸ್, ಬಟ್ ಗೆಸ್ಟ್ ಅಪಿಯರೆನ್ಸ್ಗು ಯಾವ ಲೆವೆಲ್ ಅವ್ರು ಮಾಡಬೇಕು ನೆಲ್ಸನ್ ಅವರು, ಆ ಲೆವೆಲ್ ಈಸ್ ಹ್ಯಾವ್ ದಟ್ ಮೈ ಐಡಿಯಾ. ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಲ್ಲ, ತುಂಬ ಅನ್ಎಕ್ಸ್ಪೆಕ್ಟೆಡಾಗಿ ಚೆನ್ನಾಗಿದೆ. ಹೆಂಗೆ ಬಂತು ಸರ್ ಇದು ಈ ಆಫರ್ ಪಾತ್ರ? ಅವರೇ ಬಂದರು, ಅವ್ರಿಗೆ ತುಂಬ ಇಷ್ಟ ಆಗಿತ್ತು ಅದು. ನನ್ನೊಂದು ಗೆಟಪ್ ಬೈರಾಗಿ ಶೂಟಿಂಗ್ ನಡೀತಾ ಇತ್ತು ಮಡ್ರಾಸ್ಲಿ, ಆವಾಗ ಬೀಸ್ಟ್ ಶೂಟಿಂಗ್ ನಡೀತಾ ಇತ್ತು ಅವ್ರದ್ದು, ನೆಲ್ಸನ್ ವಿಜಯ್ ಇದು. ವಿಜಯನ್ ಮೀಟ್ ಮಾಡೋಕ್ಕೆ ಹೋಗಿದ್ದೆ, ನನಗೂ ನೆಲ್ಸನ್ ಅವ್ರಿಗೆ ಗೊತ್ತಿಲ್ಲ, ಅವ್ರ ಪಿಕ್ಚರ್ ನೋಡಿದ್ದೆ ಕೊಲಮ ಕೊಕ್ಕಿಲ್ಲ ಅದೆಲ್ಲ ನೋಡಿದ್ದೆ. ಡಾಕ್ಟರ್ ಮೀಟ್ ಮಾಡಿದೆ, ನನ್ನ ನೋಡಿದ್ರಂತ ಅವತ್ತು ನೀವು ಮೀಟ್ ಮಾಡಿದೆ ಸರ್ ಅವತ್ತು. ನೀವು ನೋಡಿದೆ ಯಾರಿಗೆ ವೈಟ್ ಬಿಯರ್ಡ್ ಇಟ್ಕೊಂಡು ಇಷ್ಟು ವೆರಿ ಚಾರ್ಮಿಂಗ್, ಅವ್ರಿಗೆ ಅವರು ಈ ಲೈಕ್ ದಟ್ ಅಪಿಯರೆನ್ಸ್ ಆ್ಯಂಡ್ ಈ ಲೈಕ್ ದಟ್ ಮಫ್ತಿ ಗೆಟಪ್ ತುಂಬ ಇಷ್ಟ ಸರ್. ನಿಮಗೂ ನಿಮ್ಮ ಹೆಂಗಾದರೂ ಮಾಡಿ ನಾನು ಐ ಶುಡ್ ವರ್ಕ್ ವಿತ್ ಇಮ್ ಅಟ್ ಲೀಸ್ಟ್ ಏನೋ ಒಂದು ಸ್ಮಾಲ್ ಏನಾದರೂ ಮಾಡಬೇಕಲ್ಲ ಅನ್ನೋದು ಒಂದು ಇತ್ತು, ಚೆನ್ನಾಗಿತ್ತು ಸರ್. ಆವಾಗ ಈಸಿ ರಜನಿ ಸರ್ ಇದು ಬರೀತಾ ಇತ್ತು ಜೈಲರ್, ಆವಾಗ ಒಂದು ಬಂತು ಸರ್ ನಾನು ಐ ಕ್ರಿಯೇಟೆಡ್ ದಟ್ ಅಂಡ್ ಐ ರಜನಿ ಸರ್ಗೆ ಹೇಳಿದೆ ಅವ್ರು ಮಾಡಿದೆ ಚೆನ್ನಾಗಿರುತ್ತೆ ಹೇಳಿ ಕತೆನ ಅದೇ ಅವಸ್ಥೆ. ಸೊ ಇಟ್ ಇಸ್ ಆಲ್ ಎನ್ಕರೇಜ್ಮೆಂಟ್ ಫ್ರಮ್ ಅದರ್ ಡೈರೆಕ್ಟರ್ಸ್ ಹು ಕೀಪ್ ವಾಚಿಂಗ್ ಮೀ. ಸೊ ಅದು ಬಹುಶಃ ಯಾರಿಗೂ ಸಿಗಲ್ಲ, ಸೊ ನಮ್ಗೆ ಸಿಗ್ತಾಗ ಯುಟಿಲೈಸ್ ಮಾಡಿ. ರಜನಿ ಸರ್ ಏನಾದರೂ ನಿಮ್ಮ ಹತ್ರ ಮಾತಾಡಿದ್ರೆ ಈ ವಿಷಯ ಪಾತ್ರ? ಈ ವಾಸ್ ಸೋ ಹ್ಯಾಪಿ, ಅದೇ ಹೇಳಿದ್ರು ನಂಗೆ ತುಂಬ ಖುಷಿ. ಅಪ್ಪಾಜಿ ಇದ್ದರೆ ಎಷ್ಟು ಖುಷಿ ಪಡೋದು, ಶಿವಣ್ಣ ನಿಜವಾಗ್ಲೂ ನಂಗೆ ಭಾಳ ಹೆಮ್ಮೆ ನಾಳೆ ಇಲ್ಲಿ ನಮಗೆ ಹೆಮ್ಮೆ ಮಾಮ ನಾವೆಲ್ಲ ಯು ಆರ್ ಸೀನ್ ಅಸ್ ಫ್ರಮ್ ದ ಕಿಡ್. ಸೊ ಅವಾಗ ಆ ರೆಸ್ಪೆಕ್ಟ್ ನಮ್ಗೆ ಬೇರೆ ಅದು. ಏ ದೊಡ್ಡ ದೊಡ್ಡ ಮಾತು ಬಿಡಿ ಶಿವಣ್ಣ.